Redam. ಈಶ್ವರು ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಕಿಂ ಕಾರ್ಯಂ ಬ್ರಾಹ್ಮಣೇನೇಹ. ಯಾರಿಗೆ ಆ ಪರಮಾತ್ಮನೇ ಸರ್ವಸ್ವವೋ, ಬ್ರಹ್ಮವೇ ಸರ್ವಸ್ವವೋ, ಅವನು ಇಲ್ಲಿ ಮಾಡಬೇಕಾದದೇನು? ಮೋಕ್ಷಾರ್ಥಶ್ಚ ಕಿಮಾತ್ಮಕ. ನಾವೆಲ್ಲ ಕೊಟ್ಟ ಕೊನೆಗೆ ಹೋಗಿ ತಲುಪಲಿರುವ ಮೋಕ್ಷವು ಇರುವುದು ಹೇಗೆ? ಕಥಂಚ ಮೋಕ್ಷ ಪ್ರಾಪ್ತವ್ಯೋ, ಇಲ್ಲಿಂದ ಅಲ್ಲಿಗೆ ತಲುಪುವುದು ಹೇಗೆ, ದಾರಿ ಹೇಗೆ, ರೀತಿ ಹೇಗೆ? ಇಹದಿಂದ ಪರಕ್ಕೆ, ಭೂಲೋಕದಿಂದ ಭಾಲೋಕಕ್ಕೆ ತಲುಪುವುದು ಹೇಗೆ? ಜ್ಞಾನೇನ ತಪಸ, ಅಥವಾ ಜ್ಞಾನದಿಂದಲೋ ಅಥವಾ ತಪಸ್ಸಿನಿಂದಲೋ. ಜ್ಞಾನ ಮತ್ತು ತಪಸ್ಸು ಎರಡು ವಿಕಲ್ಪಗಳನ್ನು ಶುಕಮುನಿ ಹೇಳ್ತಾ ಇದ್ದಾನೆ. ಜ್ಞಾನದಿಂದಲೋ ಮತ್ತು ತಪಸ್ಸಿನಿಂದಲೋ ಯಾವುದರಿಂದ ನಾವು ಮೋಕ್ಷವನ್ನು ಪಡಿಬೇಕು? ಜನಕನಿಗೆ ಶುಕಮುನಿಯ ಪ್ರಶ್ನೆ. ನಿನ್ನೆ ಜ್ಞಾನ ಮತ್ತು ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ವು. ಒಂದು ಬೆಳಕು, ಇನ್ನೊಂದು ಬೆಂಕಿ. ಜ್ಞಾನವೆಂಬುದು ಬೆಳಕು. ಅದು ಎಂಥ ಬೆಳಕು ಅಂದರೆ ಅದು ವಿಶ್ವಮೂಲವನ್ನು ಬೆಳಗುವ ಬೆಳಕು, ಆತ್ಮಮೂಲವನ್ನು ಬೆಳಗುವ ಬೆಳಕು ಅದು. ಹೇಗಾದರೆ ದೀಪ ಹೊತ್ತಿಸಿಟ್ಟಾಗ ಪದಾರ್ಥಗಳು ಗೋಚರಿಸ್ತವೋ, ಹಾಗೆ ಜ್ಞಾನವು ಹೊತ್ತಿದಾಗ ಆತ್ಮ ಗೋಚರಿಸ್ತದೆ, ಪರಮಾತ್ಮ ಗೋಚರಿಸ್ತಾನೆ. ಹಾಗಾಗಿ ಪರಮಾತ್ಮನನ್ನು ತೋರುವ ಹಣತೆ ಅದು ಜ್ಞಾನವೆಂದರೆ. ತಪಸ್ಸೆಂದರೆ ಅಗ್ನಿ, ಬೆಂಕಿ ಅದು. ಅದು ನಮ್ಮ ದೋಷಗಳನ್ನು ಸುಡ್ತದೆ. ಜ್ಞಾನವೆಂದರೆ ಇಷ್ಟಪ್ರಾಪ್ತಿ, ತಪಸ್ಸೆಂದರೆ ಅನಿಷ್ಟ ನಿವೃತ್ತಿ. ಎರಡಕ್ಕೂ ಏನು ವ್ಯತ್ಯಾಸ ಅಂತ ನೀವು ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ. ಇಷ್ಟಪ್ರಾಪ್ತಿ ಜ್ಞಾನವೆಂದರೆ, ತಪಸ್ಸೆಂದರೆ ಅನಿಷ್ಟ ನಿವೃತ್ತಿ. ಅದಕ್ಕೆ ಯಾವುದು ಅಡ್ಡವೋ ಅದನ್ನೆಲ್ಲ ಸುಡುವುದು ತಪಸ್ಸು. ಜ್ಞಾನಕ್ಕೆ ಯಾವುದೆಲ್ಲ ಅಡ್ಡವೋ ಅದನ್ನೆಲ್ಲ ಸುಡುವುದು. ಜ್ಞಾನಕ್ಕೆ ಯಾವುದೆಲ್ಲ ಅಡ್ಡ, ಇಲ್ಲಿ ಯಾವುದು ನಾವಲ್ಲವೋ ಅದೆಲ್ಲ ಅಡ್ಡವೇ, ಅದನ್ನೆಲ್ಲ ಸುಡುವುದು ತಪಸ್ಸು. ನಿನ್ನೆ ಹೇಳಿದ್ದಕ್ಕೆ ಮುಂದುವರಿಕೆಯಾಗಿ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಚಿನ್ನದಲ್ಲಿ ಚಿನ್ನವಲ್ಲದ್ದು ಸೇರಿದಾಗ ಆ ಚಿನ್ನವನ್ನು ಮಟ್ಟ ಚಿನ್ನ ಅಂತ ಕರೀತಾರೆ. ಅಂದರೆ ಮಟ್ಟ ಕಡಿಮೆ ಆ ಚಿನ್ನದ್ದು ಅನ್ನೋ ಅರ್ಥದಲ್ಲಿ ಮಟ್ಟ ಚಿನ್ನ ಅಂತ ಕರೀತಾರೆ. ಈ ಮಟ್ಟ ಚಿನ್ನ ಶುದ್ಧ ಚಿನ್ನವಾಗುವುದು ಹೇಗೆ? ತಪಸ್ಸು ಮಾಡಿದಾಗ. ಹಾಗಂದರೆ ಏನೆಲ್ಲ, ಬೆಂಕಿಯಲ್ಲಿಟ್ಟಾಗ ಅದು ಚಿನ್ನವೇ ಆದರೆ ಸುಟ್ಟು ಹೋಗೋದಿಲ್ಲ. ಯಾಕೆಂದರೆ ಚಿನ್ನವೂ ಕೂಡ ತೇಜಸ್ಸೇ, ಅದೊಂದು ಅಗ್ನಿಯದೇ ಇನ್ನೊಂದು ಪ್ರಭೇದ, ಅದು ಇನ್ನೊಂದು ರೂಪ ಅದು ಅಗ್ನಿಯದ್ದೇ ಅದು. ಹಾಗಾಗಿ ಚಿನ್ನವೇನು ಸುಟ್ಟು ಹೋಗುವುದಿಲ್ಲ, ಆದರೆ ಚಿನ್ನವಲ್ಲದ್ದು ಖಂಡಿತ ಸುಟ್ಟು ಹೋಗ್ತದೆ. ಹಾಗೆ ಉಳಿಯುವುದು ಅಪರಂಜಿ, ಹಾಗೆ ಉಳಿಯುವುದು ಶುದ್ಧ ಚಿನ್ನ. ಈ ಪ್ರಕ್ರಿಯೆಗೆ ತಪಸ್ಸು ಅಂತ ಹೆಸರು. ನಿಮ್ಮ ಈ ಮೊದಲೇ ನಿರ್ವಚನ ಮಾಡಿದ ಹಾಗೆ ಅದಕ್ಕೆ ಬೇರೆ ಬೇರೆ ರೀತಿಯ ವಿವರಣೆಗಳಿದೆ. ತಪಸ್ಸು ಅಂದರೆ ಆಹಾರ ನಿಯಮ ಅಂತ, ತಪಸ್ಸು ಅಂದರೆ ಬೇರೆ ಬೇರೆ ರೀತಿಯ ವಿವರಣೆಗಳಿದೆ. ಅಂತಿಮವಾಗಿ ಆಗುವುದು ಇದು, ಅಂತಿಮವಾಗಿ ಒಂದು ಉಷ್ಣತೆ, ಒಂದು ಅಗ್ನಿ ಪ್ರಜ್ವಲನ ನಮ್ಮೊಳಗೆ ಉಂಟಾಗಿ ಅದು ದೋಷಗಳನ್ನು ಸುಡುವುದು. ದೋಷವೆಂದರೆ ಅದೇ ಯಾವುದು ನಮಗೆ ಅಲ್ಲಿಗೆ ಅಡ್ಡವೋ, ಅವನನ್ನು ಪಡೆಯುವುದಕ್ಕೆ, ಅವನನ್ನು ಕಾಣುವುದಕ್ಕೆ ಯಾವುದು ಅಡ್ಡವೋ ಅದೆಲ್ಲ ದೋಷ, ಅದನ್ನು ಸುಡುವುದದು ತಪಸ್ಸು. ಹಾಗಾಗಿ ಶುದ್ಧ ಚಿನ್ನವನ್ನು ಶುದ್ಧ ಚಿನ್ನದೊಂದಿಗೆ ಸೇರಿಸಲು ಸಾಧ್ಯ. ಶುದ್ಧ ಚಿನ್ನ ಮತ್ತು ಮಟ್ಟ ಚಿನ್ನ ಸೇರೋದಿಲ್ಲ. ಹಾಗೆ ಅವನು ಶುದ್ಧ ಚಿನ್ನ, ನಾವೀಗ ಮಟ್ಟ ಚಿನ್ನ, ಮಿಶ್ರ ಚಿನ್ನ. ನಾವು ಅವನ ಜೊತೆ ಸೇರಬೇಕು ಅಂದರೆ ಶುದ್ಧ ಆಗಬೇಕು ಅಷ್ಟೇ. ಸಾಧನೆ ಅಂದರೆ ಅದು, ಅವನ ಜೊತೆಗೆ ಸೇರೋಕ್ಕೆ ಯೋಗ್ಯರಾಗಬೇಕು. ಕೆಸರು ಮೆತ್ತಿದೆ ಮೈಗೆಲ್ಲ,
ಕೆಸರು ಮೆತ್ತಿದೆ. ಆ ಕೆಸರು ತೊಳೆದ ಮೇಲೆ ನಾವು ಅವನನ್ನು ಆಲಂಗಿಸಿಕೊಳ್ಳುವುದಕ್ಕೆ ಯೋಗ್ಯರಾಗ್ತೇವೆ. ಈಗ ಯೋಗ್ಯರಲ್ಲ, ಯಾಕೆಂದರೆ ಈಗ ತುಂಬ ಇದೆ ಏನೇನೋ. ಅದು ಹೇಳಿದ್ವಲ್ಲ, ನಮಗೂ ಅವನಿಗೂ ಅಡ್ಡಾಗುವಂಥದ್ದು ಎಷ್ಟೋ ಇದೆ. ಸುಮ್ಮನೆ ನಿಮಗೆ ಸ್ವಲ್ಪ ಹಗುರ ಭಾಷೆಯಲ್ಲಿ ಹೇಳೋದಾದರೆ, ಈ ಬಾಹ್ಯಾಕಾಶ ಯಾತ್ರೆಗೆ ಹೋಗೋರು ಒಂದು ಪೋಷಾಕ ಹಾಕ್ಕೊಳ್ತಾರೆ ನೋಡಿ ಅಲ್ವಾ, ಸಾಧ್ಯಂತ ಅದರಲ್ಲಿ ಆವೃತವಾಗಿರ್ತದೆ ಅಂತ. ಕಾಲು ಬೆರಳ ತುದಿಯಿಂದ ತಲೆ ಕೂದಲ ತುದಿಯವರೆಗೆ ಯಾವುದೊಂದು ಅಂಗವೂ ಕೂಡ ಹೊರಗೆ ತೆರೆದಿರೋದಿಲ್ಲ, ಎಲ್ಲವೂ ಒಳಗೆಲ್ಲೋ ಮುಚ್ಚಿ ಹೋಗಿರ್ತದೆ ಗೂಢವಾಗಿ. ಅವನು ಯಾರನ್ನಾರು ಆಲಿಂಗಿಸಿಕೊಳ್ಬೇಕು ಅಂದರೆ ಹೇಗೆ ಸಾಧ್ಯ ಅಂತ ಒಂದು ತೆಗೆದಾಕ್ಬೇಕಲ್ವ ಅದನ್ನೆಲ್ಲ, ಅದು ಅಡ್ಡ. ಅದು ಹಾಗೆ ಅಂತ ಏನೇನೋ ಇಲ್ಲಿ ನಮ್ಮ ಸುತ್ತಮುತ್ತ ಬಂದು ಸೇರ್ಕೊಂಡು ಬಿಟ್ಟಿದೆ. ಒಂದು ಮೊಟ್ಟೆ, ಒಂದು ಆವರಣ, ಒಂದು ಕೋಟೆ, ಆ ಥರ ಕಲ್ಪನೆ ಆಗಿದೆ ನಮ್ಮ ಸ್ವರೂಪದ ಹೊರಗೆ. ಅದನ್ನೆಲ್ಲ ತೆಗೆದುಹಾಕ್ಬೇಕು ಅಂತ, ಅದನ್ನೆಲ್ಲ ಸುಡಬೇಕು ಅಂತ, ಹಾಗಾಗಿ ಬೆಂಕಿಗೆ ನಮ್ಮನ್ನು ಒಡ್ಡಿಕೊಳ್ಬೇಕಾಗತ್ತೆ. ಅಗ್ನಿ ಇಲ್ಲದೆ ಸಾಧನೆ ಇಲ್ಲವೇ ಇಲ್ಲ. ಹಾಗಾಗಿ ಎಲ್ಲ ಸಾಧನೆಯಲ್ಲೂ ಅಗ್ನಿ ಪರೀಕ್ಷೆ ಇದ್ದೇ ಇದೆ. ಅಗ್ನಿ ಪರೀಕ್ಷೆಯಲ್ಲಿ ನಾವು ಏನಾಗ್ತೇವೆ ಅನ್ನೋ ಚಿಂತೆ ಇಲ್ಲ, ನಾವು ಏನಾಗಬೇಕು ಅದೇ ಆಗ್ತೇವೆ. ಯಾಕೆಂದರೆ ನಾವಲ್ಲದ್ದು ಮಾತ್ರ ಸುಟ್ಟೋಗುವಂಥದ್ದು ಅಲ್ಲಿ. ಹಾಗಾಗಿ ಅಗ್ನಿ ಪರೀಕ್ಷೆಗೆ ನಾವು ಯೋಚನೆ ಮಾಡಬೇಕಾಗಿಯೇ ಇಲ್ಲ, ಅದೇ ಆಗಬೇಕಾಗಿರುವಂಥದ್ದು. ಹಾಗೆ ಅದೇ ತಪಸ್ಸು. ಉತ್ಥಾಪಿತ ಆಧಾರ ಹುತಾಶ ನೋಲ್ಕೈಹಿ ಉನ್ನಿದ್ರಿತಾಯಾಮ್ ಉರಗಾಂಗನಾಯಾಮ್ ಶಂಕರರು ಹೇಳ್ತಾರೆ ಯೋಗ ತಾರಾವಳಿಯಲ್ಲಿ. ಅದನ್ನೇ ಹೇಳ್ತಾರೆ ಅವರು, ಸಾಧನೆಯನ್ನು ದೇಹದ ಮೂಲಕ ಮಾಡುವಾಗ ಆಗ ಈ ಮೂಲಾಧಾರ ಚಕ್ರ ಎಲ್ಲಿದೆಯೋ, ನಾವು ಕುಳಿತುಕೊಳ್ಳುವಂಥ ಒಂದು ಸ್ಥಳ, ಹೀಗೆ ಕೂತ್ಕೊಂಡಾಗ ಎಲ್ಲಕ್ಕಿಂತ ಕೆಳಗೆ ಬರುವಂಥ ಸ್ಥಳ, ಅಲ್ಲಿ ಒಂದು ಮೇಲ್ಮುಖವಾದ ಗತಿ ಉಂಟಾಗಬೇಕು. ಮೇಲ್ಮುಖವಾಗಿ ನಾವು ಭೌತಿಕವಾಗಿ ಸಲ್ಕೊಳ್ಬೇಕು. ಅಲ್ಲಿಯ ದೇಹ ಭಾಗಗಳನ್ನು ಊರ್ಧ್ವಮುಖವಾಗಿ ಸಲ್ಕೊಂಡಲ್ಲಿಂದ ಆರಂಭವಾಗ್ತಕ್ಕಂಥದ್ದು ಆ ಸಾಧನೆ. ದೇಹದ ಮೂಲಕ ಹೋಗುವಾಗ ಅದೇ ಸಾಂಖ್ಯ ಮತ್ತು ಯೋಗ ಅಂತ ಹೇಳಿದ್ವಲ್ಲ, ಯೋಗದ ಮೂಲಕ ಹೋಗುವಾಗ ಅದಕ್ಕೆ ಮೂಲಬಂಧ ಅಂತ ಹೆಸರು. ಮೂಲಬಂಧವೆಂದರೆ ಭೌತಿಕ ಅಂಗಗಳನ್ನೇ ಅದು ಮೇಲ್ಮುಖವಾಗಿ ನಾವು ಸೆಳೆದೆತ್ತುವಂಥದ್ದು. ಹಾಗೆ ದೀರ್ಘಕಾಲ ಇರಬೇಕಾಗತ್ತೆ ಸೆಳೆದೆತ್ತಿಕೊಂಡು. ಮೂಲಬಂಧ ಸದಾ ಸೇವ್ಯ ಅಂತ ಬೇರೆ ಹೇಳಿದ್ದಾರೆ. ಇಡೀ ದಿನವೂ ಇರಬೇಕು ಮೂಲಬಂಧದಲ್ಲಿ ಅಂತ. ದಿನವಿಡೀ ನೀನು ಏನೇ ಮಾಡ್ತಾ ಇರು, ಮೂಲಬಂಧ ಒಂದಿದ್ದರೆ ನಿನ್ನ ಮನಸ್ಸು ಅಡ್ಡಾದಿಡ್ಡಿ ಎಲ್ಲೋ ಹೋಗೋದಿಲ್ಲ ಅಂತ. ಉರ್ದು ಪ್ರವೃತ್ತಿ ಇರುತ್ತೆ ನಿನ್ನಲ್ಲಿ. ಹಾಗೆ ಮೇಲ್ ಸೆಳೆದು ಆ ಮೂಲವನ್ನೇ ಮೇಲ್ ಸೆಳೆದು ನಾವು ಕುಳಿತುಕೊಂಡಾಗ ಆಗ ಅಗ್ನಿ ಪ್ರಜ್ವಲಿತವಾಗ್ತದೆ. ಒಂದಷ್ಟು ಸಮಯ ಕೇಳಿದ್ರೆ ಭೌತಿಕವಾಗಿ ಬಿಸಿ ಅನುಭವ ಬರ್ತದೆ, ಅಭೌತಿಕವಾಗಿ ಅಗ್ನಿ ಪ್ರಜ್ವಲಿತವಾಗ್ತದೆ. ಆ ಪ್ರಜ್ವಲಿತವಾದ ಅಗ್ನಿಯಲ್ಲಿಯೇ ಎಲ್ಲ ದೋಷಗಳು ಸುಟ್ಟು ಹೋಗುವಂಥದ್ದು ತಪಸ್ಸು ಅದು. ನಿಮ್ಮ ಮೂಲಬಂಧವನ್ನು ಪ್ರಾರಂಭಿಸಿದರೆ ಇದ್ದಕ್ಕಿದ್ದಾಗ ನಿಮ್ಮ ಸ್ವಭಾವದಲ್ಲೇ ಪರಿವರ್ತನೆ ಉಂಟಾಗ್ತದೆ. ನೀವು ತಗೊಳ್ಳುವ ಆಹಾರ ವಿಹಾರದ ಕ್ರಮದಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ. ಆಹಾರ ಕಡಿಮೆ ಆಗ್ತದೆ ತಾನೇ ತಾನಾಗಿ ಆಹಾರ ಕಡಿಮೆ ಆಗ್ತದೆ. ಯಾಕೆಂದರೆ ಅದು ಅದಕ್ಕೆ ಬೇಕಾದಾಗ ಇಡೀ ಶರೀರದಲ್ಲಿ ಪರಿವರ್ತನೆಗಳನ್ನು ಪ್ರಾರಂಭ ಮಾಡ್ತದೆ. ಅದು ಮೊದಲನೇ ಕೆಲಸ, ಅದು ಜಾಸ್ತಿ ತಿನ್ನೋದನ್ನು ಕಡಿಮೆ ಮಾಡೋದು ಅಂತ. ಅಲ್ಲಿಂದ ಆರಂಭ ಮಾಡಿ ಎಲ್ಲವೂ ಸೂಕ್ಷ್ಮ ಆಗ್ತಾ ಹೋಗ್ತದೆ. ಅದು ಸ್ತ್ರೀಯರು ಮಾಡುವಂಥದ್ದಲ್ಲ, ನಾವೀಗ ಹೇಳಿದ್ವಿ ಅಂತೇಳಿ ನೀವು ಹೋಗಿ ಶುರು ಮಾಡಬೇಡಿ. ಕೂಡಲೇ ಸ್ತ್ರೀಯರಿಗೆ ಆಗಬೇಕು, ಪುರುಷರು ಮಾಡಬೇಕು, ಎರಡು ಇಬ್ಬರಿಗೂ ಇದೆ. ಅದು ಸ್ತ್ರೀಯರಿಗೆ ಆಗುತ್ತೆ ತಾನೇ ತಾನಾಗಿ, ಅವರು ರಾಗದಲ್ಲಿ ಮುಂದುವರೆದಾಗ, ರಾಗದಲ್ಲಿ ಅಂದರೆ ಭಗವಂತನ ಕಡೆ ಅನುರಾಗದಲ್ಲಿ ಮುಂದುವರೆದಾಗ ತಾನೇ ತಾನಾಗಿ ಆಗುವಂಥದ್ದು. ದೇಹದ ಮೂಲಕ ಮಾಡೋ ಸಾಧನೆಗಳನ್ನು ಸಾಮಾನ್ಯವಾಗಿ ಸ್ತ್ರೀಯರಿಗೆ ಹೇಳಿಲ್ಲ, ಮಾಡಬೇಕು ಅಂತ ಹೇಳಿಲ್ಲ ಕೋಮಲೆಯರವರು ಅಂತ. ಪುರುಷನಿಗೆ ಹೇಳಿದ್ದಾರೆ ಅದನ್ನು ಜಾಸ್ತಿ. ಅದು ಆಗುತ್ತೆ, ಆಗ್ತಾ ಹೋಗುತ್ತೆ ಅದಂತ. ಭಕ್ತಿ ಪರಾಕಷ್ಟದಲ್ಲಿದ್ದಾಗ ಇದು ತಾನೇ ಆಗಿರುತ್ತೆ, ಅದನ್ನು ಗಮನಿಸಿರೋದಿಲ್ಲ ಅಷ್ಟೇ. ಹಾಗೆ ಆಗ ಉಂಟಾಗುವುದೇ ಆ ಅಗ್ನಿ ಪ್ರಜ್ವಲನ, ಅಗ್ನಿ ಪ್ರಬೋಧ. ಅಗ್ನಿ ಪ್ರಬೋಧವೇ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು ನೋಡಿ. ನಮ್ಮ ಮಠದ ಧ್ಯೇಯವಾಕ್ಯದಲ್ಲಿ ಇರುವಂಥದ್ದು ಅದೇ ಉಪನಿಷತ್ತಿನ ವಾಕ್ಯ, ಉತ್ತಿಷ್ಠತ ಮಹಾಸ್ವಪ್ತ ಅಗ್ನಿಮುಚ್ಛಧ್ವಂ ಭಾರತ. ಭಾರತರೇ ಅಗ್ನಿಯನ್ನು ಬಯಸಿ. ನೀವು ಭಾರತರಾಗಬೇಕಾದ್ರೆ ಅಗ್ನಿಯನ್ನು ಬಯಸಿದರೆ ಮಾತ್ರ ಭಾರತರಾಗ್ತೀರಿ. ಬಾ ಅಂದರೆ ಅದೇ ಅಗ್ನಿ, ಬಾ ಅಂದರೆ ಬೆಳಕು, ಬೆಂಕಿ. ಬೆಂಕಿಯಿಂದ ಬೆಂಕಿ ಅಲ್ಲ, ನಿಮ್ಮ ಒಲೆ ಬೆಂಕಿ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮೇಲ್ನೋಟಕ್ಕೆ ಹೋಲಿಕೆ ಇದ್ರೆ ತುಂಬ ವ್ಯತ್ಯಾಸ ಇದೆ. ಅದು ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥ ರೂಪ ನಮ್ಮೊಳಗೆ ಇರುವಂಥದ್ದು.
ಅದನ್ನು ತುಂಬ ಸ್ಥೂಲವಾಗಿ ಕೂಡ ನಾನು ಅನುಭವಿಸ್ಕೊಳ್ಬೋದು. ಈ ಬಿಸಿ ಅಂತಿದೆಯಲ್ಲ ಮೈಯಲ್ಲಿ, ಅದು ಅಗ್ನಿಯಿಂದಲೇ ಇರುವಂಥದ್ದು. ಒಂದು ಸಾಕ್ಷಿ ಕೇಳಿದ್ರೆ ನೀವು ಅಷ್ಟೇ ಹೇಳೋದು, ಮೈ ಬಿಸಿ ಅಂತ ಉಂಟಲ್ಲ ಅದು ಅದೇ. ಅದು ಆತ್ಮ ಇಲ್ಲಿಂದ ಹೊರಟು ಹೋದರೆ, ಜೀವ ಇಲ್ಲಿಂದ ಹೊರಟು ಹೋದರೆ ಬಿಸಿ ಉಳಿಯೋದಿಲ್ಲ ಆಮೇಲೆ, ಅಗತ್ಯ ಇಲ್ಲ. ನಾನು ಅದು ಅವನೊಟ್ಟಿಗಿರುವಂಥದ್ದು ಅಗ್ನಿಯದು, ಆತ್ಮನೊಟ್ಟಿಗಿರುವಂಥದ್ದು, ಆತ್ಮನಿಗೆ ಬೇಕಾಗುವಂಥದ್ದು. ಅವನು ಹೋದ್ಮೇಲೆ ದೇಹದಲ್ಲಿ ಅದರ ಅಗತ್ಯ ಇಲ್ಲ. ತಣ್ಣಗಾಗುವತ್ತೆ ಶರೀರ, ತಣ್ಣಗಾಗುವುದೇ ರಕ್ಷಣೆ ತಾನೆ. ಅಂತ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ತನ್ನದಕ್ಕೆ ನೋಡುವುದು ಅದನ್ನೇ. ಇಲ್ಲಿ ನೋಡ್ತಾರೆ, ಹತ್ತಿಗಿಟ್ಟು ನೋಡ್ತಾರ, ಹತ್ತಿಗಿಟ್ಟು ನೋಡ್ತಾರೆ ಅಂತ ಕಾಣುತ್ತೆ. ಅಲ್ಲಿ ಉಸಿರಾಟ ಇದೆಯೋ ಇಲ್ವೋ ಅಂತ. ಅದೇ ಜೀವ ಪ್ರಾಣಧಾರಣೆ ಅಂತ, ಆ ಧಾತುವಿಗೆ ಅರ್ಥವೇ ಪ್ರಾಣಧಾರಣ ಅಂತ, ಈ ಉಸಿರಾಟ ಅಂತ. ಅದು ಜೀವಕ್ಕೆ ಬೇಕು, ಸಾಧನೆಗೋಸ್ಕರ ಬೇಕು. ಅದು ಈ ಉಸಿರನ್ನು ಬೆಳೆಸಿಯೇ ಜೀವ ಮೇಲಕ್ಕೆ ಇರುವಂಥದ್ದು. ಅಗ್ನಿಯು ಕೂಡ ಹಾಗೆ, ಮೈ ತಣ್ಣಗಾಗುತ್ತೆ, ಉಸಿರು ಹೊರಟೋಗುತ್ತೆ ಅಂದರೆ ಜೀವ ಪೆಟ್ಟಿಗೆ ಕಟ್ಟಿ ಹೊರಟಿದ್ದಾನೆ. ತನ್ನ ಬ್ರೀಫ್ ಕೇಸ್ ಒಳಗೆಲ್ಲ ತುಂಬಿಕೊಂಡು, ಪ್ರಾಣ ಅಗ್ನಿ ಇದೆಲ್ಲ ತುಂಬಿಕೊಂಡು ಇನ್ನೊಂದೂರಿಗೆ ಹೊರಟ. ಅಲ್ಲಿ ಅವನು ಸಾಧನೆ ಮಾಡಬೇಕು. ಮಾಡಿದರೆ ಉಂಟು, ಆದರೆ ಅದು ಅವನೊಟ್ಟಿಗೆ ಉಂಟು. ಅದು ಅವನು ಎಂಥ ರಾಕ್ಷಸನಾಗಿ ಜನ್ಮತಾಡಿದ್ರು ಇಷ್ಟು ಸೆಟ್ ಅವನ ಜೊತೆಗೆ ಕಳಿಸ್ತಾನೆ ಭಗವಂತ. ಯಾವಾಗಲೂ ಸಾಧನೆಗೆ ಬೇಕಾಗುವಂಥದ್ದು ಯಾವಾಗ ಹಿಂದಿರುಗಿದ್ರೂ ಉಂಟದು. ಎಲ್ಲಿಂದ ಎಲ್ಲಿ ಬರುವುದು ಒಂದು ಸೆಟ್ ಅವನ ಜೊತೆಗೆ ಬರುತ್ತೆ. ಅದು ಆ ಕುಂಡಲಿನಿ, ಆ ಜೀವ, ಆ ಪ್ರಾಣ, ಆ ಮನಸ್ಸು, ಆ ಅಗ್ನಿ, ಇದೆಲ್ಲ ಸಾಧನೆಗೆ ಬೇಕಾಗುವಂಥ ಸಲಕರಣೆಗಳು. ಈಗ ನಾವು ಈಗ ಶುದ್ಧ ವೈದಿಕರಾದರೂ ಹೋಗುವಾಗ ಸಂಧ್ಯಾ ವಂದನ ಸಾಮಗ್ರಿಯೋ ಪೂಜೆ ಸಾಮಗ್ರಿಯೋ ತಗೊಂಡು ಹೋಗುವಾಗೆ ಮಾಡೋ ಮನಸ್ಸಿದ್ರೆ ಹಾಗೆ ಮಾಡ್ತಾರೆ, ಇಲ್ಲ ಅಂದರೆ ತಗೊಂಡು ಹೋಗೋದಿಲ್ಲ. ಯಾಕೆಂದರೆ ಅದನ್ನು ನೆಪ ಮಾಡ್ಬೋದು. ಏನು ಮಾಡೋದು, ಸಾಮಗ್ರಿ ಇರಲಿಲ್ಲ ಅಂತ ನಾನು ಉತ್ತರ ಕುಮಾರ ಹೇಳಿದಾಗೆ, ಸಾರಥಿ ಇಲ್ಲ, ಏನು ಮಾಡೋದು, ಇಲ್ಲಿದ್ರೆ ಹೋಗಿ ಈಗ ಕುರು ಸೇನೆಯನ್ನು ಧ್ವಂಸ ಮಾಡಿಬಿಡ್ತಾ ಇದ್ದೆ ಅಂತಂದ ಹಾಗೆ. ನೂರಲ್ಲಿ ಅಕ್ಕ ಚೆನ್ನಿ, ನೂರಲ್ಲಿ ಅಕ್ಕ ಚೆನ್ನಿ, ರಾಟಲೆಲ್ಲೋ ಜಾಣ, ರಾಟಲೆಲ್ಲೋ ಜಾಣ ಅಂತ ಹಳೆ ಪದ್ಯ ಅದು. ಯಾರಾದರೂ ಹುಡುಕೊಡಿ ಆ ಪದ್ಯವನ್ನು, ಬಹಳ ಚೆನ್ನಾಗಿದೆ ಆ ಪದ್ಯ. ಅದು ಮನೆಯನ್ನು ಕೋಣನ ಕಡಿಸಿ ಎಂಥದೋ ಮಾಡಿಸಿಕೊಟ್ಟ ಅಂತ, ರಾಟೆ ಮಾಡಿಸಿಕೊಟ್ಟ ಅಂತಲ್ಲ, ಎಂಥದೋ ಮಾಡಿಸಿಕೊಟ್ಟ. ಪಾಪ ಗಂಡ ಅವಳು ಈ ನೂರಲ್ಲಿ ಹಾಕ ನೂರಲ್ಲಿ ಹಾಕಂತ ಕೇಳಿದೆ ಅವನು ಹೆಂಡತಿಗೆ. ಅವಳು ಮೊದಲು ಹಾಗೆ ಹೇಳಿ ಮದುವೆ ಆಗಿದ್ದಾಳೆ ಅಂತ ಕಾಣುತ್ತೆ. ಅದು ನಾನು ನೂಲು ಬಲ್ಲೆ ಅಂತ, ಇನ್ನು ಇನ್ನು ನೂಲು ಅಲ್ಲ ಯಾಕೆ ಅಂತ ಅವ್ನು ಕೇಳೋದು. ಅವಳು ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಬರೋದು. ಅವನು ಇವನು ಒಂದೊಂದೇ ಮನೆ ಸಾಮಗ್ರಿಯನ್ನೆಲ್ಲ ಬಲಿ ಕೊಟ್ಟು ಅದನ್ನೆಲ್ಲ ಮಾಡಿಕೊಡ್ತಾ ಬಂದ. ಕೊನೆಯಲ್ಲಿ ಎಲ್ಲ ಮುಗಿದ್ಮೇಲೆ ಹೇಳಿದಂತೆ, ನನಗೆ ಬರೋದಿಲ್ಲ ಜಾಣ, ನನಗೆ ಬರೋದಿಲ್ಲ ಜಾಣ, ಏನು ಮಾಡೋದು ಹೇಳಿ, ಹೀಗಾಗಿಬಿಡುತ್ತೆ. ಹಾಗಾಗಿ ನೆಪ ಹೇಳೋಕ್ಕೆ ಅನುಕೂಲ, ಸಾಮಗ್ರಿ ತಗೊಂಡೋಗದೆ ಇದ್ರೆ ಇಲ್ಲಿಂದ ಬೇಕೋದು ಅಂತ, ನಮ್ಮ ಹಳೆದಂದೇ ಬೇಕು ಅಂತ. ಆದರೆ ಭಗವಂತ ಮಾತ್ರ ತಾಯಿ ಹಾಗೆ ಅವನು, ನಾವೆಲ್ಲಿ ಹೋದರೂ ಇದಿಷ್ಟು ಮೊಟ್ಟೆಗಿಟ್ಟೆ ಕಳಿಸ್ಕೊಡ್ತಾನೆ ಅವನು. ಯಾವತ್ತಾರು ನಿಮ್ಮ ನೆನಪಾದರೆ ಸಂಪರ್ಕ ಮಾಡೋದಕ್ಕೆ ಇದು ಸಾಧನಗಳು ಅಷ್ಟೇ. ಅಗ್ನಿ, ಪ್ರಾಣ ಇವೆಲ್ಲವೂ ಕೂಡ ತಿರುಗಿ ಅವನನ್ನು ಸಂಪರ್ಕ ಮಾಡೋದಾದರೆ, ಎಂದಾದರೂ ಒಂದು ದಿನ ಸಂಪರ್ಕ ಮಾಡೋದಾದರೆ ಇಟ್ಕೊಂಡಿರೋದನ್ನು, ಇದನ್ನು ಬಳಸಿದರೆ ವಾಪಸ್ ನನ್ನನ್ನು ಸಂಪರ್ಕ ಮಾಡ್ಬೋದು ನೀನು. ಅಷ್ಟು ಕರುಣಾಳು ಅವನು ಅಂತ. ನಾವು ಅವನನ್ನು ಕಲ್ಲು ಕಲ್ಲು ಅಂತ ಬೈತಾ ಇರ್ತೇವೆ. ಅವನು ನಗ್ತಾ ಇರ್ತಾನೆ, ನೀನೇನು ಮಾಡಲಿ, ನಾನು ನಿನಗೆಲ್ಲ ಕೊಟ್ಟಿದ್ದೇನೆ, ಏನು ಬೇಕು ಎಲ್ಲವನ್ನೂ ಕೊಟ್ಟಿದ್ದೇನೆ ಅಲ್ವಾ. ತಾನೇ ಹಣ ಹಾಕಿ ಅಂಗಡಿಯಿಂದ ಸಾಮಗ್ರಿ ತಂದು, ತಾನೇ ಅಡುಗೆ ಮಾಡಿ ಮಣೆ ಹಾಕಿ ಎಲೆ ತೊಳೆದು ಎಲೆ ಹಾಕಿ ಬಡಿಸಿ, ಇನ್ನೂ ಅಂದರೆ ಬಾಯಲ್ಲಿಡ್ಬೋದು, ನುಂಗದೇನೆ ನಾವು ಉಗುಳಿಯೋದನ್ನು. ಅವನನ್ನು ದೂರಿದ್ರೆ, ಅಮ್ಮನನ್ನು ದೂರಿದ್ರೆ ಏನು ಪ್ರಯೋಜನ ಹೇಳಿ, ಹಾಗಾಯ್ತು ಅಂತ. ಹಾಗೆ ಹಾಗೆ ಜ್ಞಾನವೋ ತಪಸ್ಸೋ ಎನ್ನುವ ಒಂದು ಪ್ರಶ್ನೆ ಕೊನೆಯಲ್ಲಿ ಶುಕಮುನಿ ಕೇಳಿದ್ದು. ಆ ಪ್ರಶ್ನೆಗೊಂದು ನೀವು ಕೇಳ್ಬೋದು, ಅದು ತಪಸ್ಸು ಜ್ಞಾನ ಎರಡು ಏನಪ್ಪ, ತಪಸ್ಸು ಮಾಡಿದಾಗ ಜ್ಞಾನೋದಯ ಆಗುತ್ತೆ, ತಪಸ್ಸಿನ ಫಲ ಏನು, ಜ್ಞಾನಕ್ಕೆ ಅಡ್ಡವಾಗಿರೋದನ್ನೆಲ್ಲ ಸುಡೋದು, ಸುಟ್ಟಾಗ ಏನಾಗುತ್ತೆ, ಜ್ಞಾನೋದಯ ಆಗುತ್ತೆ, ಜ್ಞಾನದಿಂದ ಮೋಕ್ಷ ಅಂತ. ಹಾಗಿದ್ದ ಮೇಲೆ ತಪಸ್ಸ ಜ್ಞಾನೇನ ಅಂತ ಎರಡು ಯಾಕೆ, ಜ್ಞಾನ ಎರಡು ಬೇಕಲ್ವಾ, ಇದಾದ್ಮೇಲೆ ಅದು ಹಾಗಲ್ಲ. ಅವನು ಕೇಳ್ತಿರೋದು ಏನಂದ್ರೆ ಅದೇ, ಅವನು ಏನನ್ನು ಅಧ್ಯಯನ ಮಾಡಿದ ಅವನ ತಂದೆಯಿಂದ ಅದನ್ನೇ ಕೇಳ್ತಿರೋದು, ಸಾಂಖ್ಯ ಮತ್ತು ಯೋಗ ಅದನ್ನೇ ಕೇಳ್ತಿರೋದು. ಜ್ಞಾನ ಅಂದರೆ ಸಾಂಖ್ಯ, ತಪಸ್ಸು ಅಂದರೆ ಯೋಗವೇ, ಯೋಗದ ಒಂದು ಅಂಗ ತಪಸ್ಸು ಅಂದರೆ. ಯೋಗದ ಒಂದು ವೈಶಿಷ್ಟ್ಯ ಏನಂದರೆ ಯಾವುದೇ ಅಂಗ ಪೂರ್ಣ ಅಂಗ ಅದು ಅಂತ. ಯಾವ ಅಂಗವನ್ನು ಪೂರ್ಣವಾಗಿ ಮಾಡಿದ್ರೂ ಪೂರ್ಣರಾಗ್ತೀರಿ, ಉಳಿದಿದ್ದು ತಾನೇ ಒಂದು ಸೇರಿಕೊಳ್ಳುತ್ತೆ. ಅಷ್ಟು ಅದ್ಭುತ ಅದು. ಅಹಿಂಸೆಯನ್ನು ಪೂರ್ಣವಾಗಿ ಮಾಡಿದರೆ ಉಳಿದಿದ್ದು ತಾನೇ ಕೂಡ್ಕೊಳ್ಳುತ್ತೆ ಅಂತ.
ನೀವು ಸಾಧನೆ ಮಾಡಬೇಕು ಅಂತೆಲ್ಲ ಆಗ್ಬಿಡುತ್ತೆ. ಅದನ್ನು ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದರೆ ಸಿದ್ಧಿ ಅಂತ ಆಯ್ತು ಅದೊಂದು. ಹಾಗಾಗಿ ಅದು ಎಲ್ಲ ಎಷ್ಟರ ಮಟ್ಟಿಗೆ ನೀವು ಸುಮ್ಮನೆ ಎಂಟು ಒಂದು ಭಾಳ ಕಷ್ಟದಲ್ಲಿ ಅದನ್ನು ಬೇರ್ಪಡಿಸ್ಬೇಕು. ಆ ಒಂದೇ ಎಂಟು ಒಂದು ಯಾವೊಂದು ತಗೊಂಡ್ರು ಕೂಡ ಅದು ಎಂಟು ಅದೊಂದು, ಅದರಲ್ಲಿ ಮತ್ತೆಲ್ಲವೂ ಸೇರಿಕೊಂಡಿದೆ ಬಂದ್ಬಿಡುತ್ತೆ. ಹಾಗೆ ನೀವು ಒಬ್ಬನ ಕರೆತಿದ್ದ ಹಾಗೇನೆ ನೀವೆಲ್ಲವೂ ಪ್ರಯಾಗಕ್ಕೆ ಹೋಗಿ ಅಥವಾ ಪ್ರವಾಸಕ್ಕೆ ಹೋಗಿ ಪುಷ್ಕರಕ್ಕೆ ಹೋಗಿ ಯಾರು ಒಬ್ಬರು ಒಂದು ಪಂಡ ನೀವು ಕರದಕ್ಷಿಣೆ ಕೊಟ್ಟುಬಿಟ್ರೆ ಮರುಕ್ಷಣದಲ್ಲಿ ಒಂದು 25-50 ನಾವು ಸ್ವಂತ ನೋಡಿದೆ. ಅವರ ಅಣ್ಣ ತಮ್ಮ ನೆಂಟರು ಇಷ್ಟರು ಎಲ್ಲ ಕರೆದು ಬಿಡ್ತಾರೆ, ಅವರು ಅಂತ ಎಲ್ಲ ಬಂದ್ಬಿಡ್ತಾರೆ. ಹಾಗೆ ಅದು ಇದು ಈಗ ಹೇಳಿದ ಸಾತ್ವಿಕ ಸಕಾರಾತ್ಮಕವಾಗಿ ಇಲ್ಲಿ ನಾವು ಹೇಳ್ತಾ ಇರೋಂಥದ್ದು, ನೀವು ಅಹಿಂಸೆಯನ್ನು ಪೂರ್ತಿ ಆವಾಹನೆ ಮಾಡಿಕೊಂಡ್ರೆ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಎಲ್ಲ ಒಂದರ ಹಿಂದೆ ಒಂದು ಬಂದು ಸೇರಿಕೊಳ್ತೇವೆ. ಹಾಗೆ ಎಲ್ಲ ಸಹೋದರರು ಒಂದನ್ನು ಬಿಟ್ಟಿರುವಲ್ಲ, ಒಂದು ಬಂದು ಕೂಡಲೇ ಎಲ್ಲ ತಾನಾಗಿ ಬರುತ್ತೆ ಉಳಿದಿದ್ದಲ್ಲ ಅಂತ. ಯೋಗದ ಅದ್ಭುತ ಅಂಥದ್ದು ಅಂತ ಆಸನ ಒಂದನ್ನೇ ಸರಿಯಾಗಿ ಮಾಡಿದರು ನೀವು ಉಳಿದಿದ್ದೆಲ್ಲ ಬರುತ್ತೆ ನಿಮಗೆ. ಈಗ ಒಂದು ಪದ್ಮಾಸನ ಉದಾಹರಣೆಗೆ ಒಂದು ಸರಿಯಾಗಿ ಮಾಡಿದರೆ ನಿನಗೆ ನಿಮ್ಮನ್ನು ಬ್ರಹ್ಮ ಸಾಕ್ಷಾತ್ಕಾರದವರೆಗೆ ಕರ್ಕೊಂಡು ಹೋಗುತ್ತೆ, ಪರಮಶಾಂತಿಯವರೆಗೆ ಪರಮ ನೆಮ್ಮದಿಯವರೆಗೆ ಕರ್ಕೊಂಡು ಹೋಗುತ್ತೆ. ಆದರೆ ಪದ್ಮಾಸನ ಸರಿಯಾಗಿ ಮಾಡಬೇಕು. ನೀವು ಸರಿಯಾಗಿ ಮಾಡಿದೇನೆ ಯಾರನ್ನು ಹೊಣೆ ಮಾಡೋ ಹಾಗಿಲ್ಲ, ಅದು ನಾನು ಅಲ್ಲ ಅಂತ ಅನ್ನತ್ತೆ ಅಷ್ಟೇ. ಪದ್ಮಾಸನ ನೀವು ಹೆಂಗೆ ಹೆಂಗೆ ಕೂತ್ಕೊಂಡಿದ್ರೆ ಅದು ನಾನು ಅಲ್ಲ ಅಂತ ಅನ್ನತ್ತೆ. ಅದು ಯಾವ ಯಾವ ಅವಯವಗಳು ಎಲ್ಲೆಲ್ಲಿ ಹೇಗೆ ಸಂಧಿಸಬೇಕು ಹಾಗೂ ಸಂಧಿಸುವಂತೆ ಕೂತ್ಕೋಬೇಕು. ನಾವು ದೀರ್ಘಕಾಲ ಕೂತ್ಕೋಬೇಕು, ಉಳಿದಿದ್ದು ತಾನೇ ಬರುತ್ತೆ, ತಾನಾಗತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವಿಜ್ಞಾನ ಅದೊಂದು. ಹಾಗೆ ತಪಸ್ಸು ಅನ್ನುವಾಗ ಯೋಗವನ್ನು ಹೇಳ್ತಾ ಇದೆ ಪದ, ಜ್ಞಾನ ಅನ್ನುವಾಗ ಸಾಂಖ್ಯವನ್ನು ಹೇಳ್ತಾ ಇದೆ. ಜ್ಞಾನದಿಂದಲೇ ಜ್ಞಾನವನ್ನು ಪಡೆಯಬಹುದು ಮತ್ತು ಯೋಗದಿಂದಲೂ ಜ್ಞಾನವನ್ನು ಪಡೆಯಬಹುದು. ಅಂದರೆ ದೇಹದ ಮೂಲಕವೂ ಜ್ಞಾನವನ್ನು ತಲುಪಬಹುದು ನೀವು, ಜ್ಞಾನದ ಮೂಲಕವೇ ಜ್ಞಾನವನ್ನು ತಲುಪಬಹುದು. ಎರಡು ದಾರಿಗಳು ನಿಮ್ಗೆ ಈ ಹಿಂದೆ ಹೇಳಿದ್ದು ನಿಮ್ಗೆ ಅದ್ರ ಬಗ್ಗೆ. ಆ ದೊಡ್ಡ ಜ್ಞಾನದ ಮರಿಜ್ಞಾನಗಳು ತುಂಬ ಇದೆ ಪ್ರಪಂಚದಲ್ಲಿ, ಅಂತ ಸೃಷ್ಟಿಯಲ್ಲೆಲ್ಲ ಹರಡಿದೆ ಅದು. ಆ ಮೂಲ ಜ್ಞಾನದ ಮರಿಗಳು, ಹಾಗಾಗಿ ನೀವು ಒಂದೊಂದೇ ತಿಳಿತಾ ಹೋದರೆ ಅಲ್ಲಿ ಹೋಗಿ ತಲುಪ್ತೀರಿ ನೀವು. ಅದೊಂದು ಕ್ರಮ. ಅದೊಂದು ನಿಮಗೆ ನಿಮ್ಮ ಕಣ್ಮುಂದಿರೋದನ್ನು ಅಥವಾ ಕಣ್ಮರಿಯಾಗಿರೋದನ್ನು ಅದ್ರ ಬಗ್ಗೆ ಸರಿಯಾದವನ್ನು ಸರಿಯಾದ ರೀತಿಯಲ್ಲಿ ಸುಮ್ಮನೆ ಹೇಳ್ತಾ ನೀವು ಕೇಳ್ತಾ ಹೋಗ್ತಾ ಇದ್ರೆ ಒಂದು ಹಂತ ದಾಟುವಾಗ ನೀವು ಅಲ್ಲಿರ್ತೀರಿ. ಈ ಸುಮ್ಮನೆ ಬೌದ್ಧಿಕವಾದ ಜ್ಞಾನವೂ ಕೂಡ ಅಬೌದ್ಧಿಕವಾದ ಅಲೌಕಿಕವಾದ ಅನುಭವ ರೂಪದ ಜ್ಞಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆರಂಭದಲ್ಲಿ ಬೌದ್ಧಿಕ ಜ್ಞಾನವೇ ಅದು, ಅವನು ಹೇಳಿದ್ದು ನಾವು ಕೇಳ್ತಾ ಇರ್ತೇವೆ, ಬೌದ್ಧಿಕವಾಗಿ ಒಂದು ಕಲ್ಪನೆ ಬರ್ತಾ ಇರುತ್ತೆ ನಮಗಷ್ಟೇ. ಆದರೆ ಒಂದೊಂದು ವಸ್ತುವಿನ ಬಗ್ಗೆಯೂ ಒಂದೊಂದು ತತ್ವದ ಬಗ್ಗೆಯೂ ಸರಿಯಾದ ಜ್ಞಾನವನ್ನು ಕೊಡ್ತಾ ಇರ್ತಾನೆ ಅವನು. ಸರಿಯಾದ ಅನುಭೂತಿಯ ಆಳದಿಂದ ಶಬ್ದಗಳು ಪ್ರಯೋಗ ಆಗ್ತಾ ಇರ್ತವೆ. ಆ ಕಡೆಯಿಂದ ಹೇಗಿರಬೇಕಾಗತ್ತೆ, ಅನುಭವದ ಆಳದಿಂದ ಶಬ್ದಗಳು ಪ್ರಯೋಗ ಆಗ್ತಾ ಇರ್ತವೆ. ಆರಂಭದಲ್ಲಿ ನಮಗದು ಸೆಕೆಂಡ್ ಹ್ಯಾಂಡ್ ಅನ್ನೋ ಥರ ಇದ್ದನು ಆ ಜ್ಞಾನ. ಅದು ಬರ್ತಾ ಅದು ಅನುಭವದಲ್ಲಿ ಮಾರ್ಪಡುತ್ತೆ. ಅದು ಈಗ ಅನುಭವದ ಅಂದರೆ ಅನುಭವ ರೂಪದ ಜ್ಞಾನ ಏನಿದೆ ಅದರ ಕನ್ನಡಿ ಆಗಿರುವಂಥ ಬೌದ್ಧಿಕ ಜ್ಞಾನಕ್ಕೆ ತುಂಬ ಬೆಲೆ ಇದೆ. ಇದು ಅದು ಹತ್ರವೇ ದುರ್ದೂರ ಏನಿಲ್ಲ. ಅದು ಶುದರ್ಶಿ ಅನ್ನೋ ಒಂದು ಪದದ ಪ್ರಯೋಗ ಇದೆ. ಶುದರ್ಶಿ ಅಂತ ಈಗ ಮೊದಲೆಲ್ಲ ಋಷಿಪುತ್ರ ಹೀಗೆಲ್ಲ ಶುರುವಾಗುತ್ತೆ. ಅದೊಂದು ಮುಂದುವರೆದಾಗ ಋಷಿ ಅಂತ ಹೋಗಕ್ಕಿಂತ ಮುಂಚೆ ಶುದರ್ಶಿ. ಶುದರ್ಶಿ ಅಂದರೆ ಎಲ್ಲವನ್ನು ಕೇಳಿದ, ನಾನು ಕಂಡಿಲ್ಲ ಕಣ್ಣಿಂದ, ಎಲ್ಲವನ್ನು ಹಾಗೆ ಒಂದೊಂದು ಸಂಗತಿ ಹೇಗಿರುತ್ತೆ ಅನ್ನೋ ಕೇಳಿದ ನಾನು ಕಿವಿಯಿಂದ ಅವನು ಕಂಡಾಗಿದೆ ಕಣ್ಣಿಂದ ಕಾಣಕ್ಕೆ ಬಾಕಿ. ಅವನು ಒಂದು ಚೂರು ಒಂದು ತೆಳು ಪರದೆ ಅಡ್ಡ ಅಷ್ಟೇ ಅವನಿಗೆ ಅಲ್ಲಿಗೂ ಋಷಿತ್ಪಕ್ಕು. ಅವನು ಹೋಗ್ತಾನೆ ಬೇಗ ಅಲ್ಲಿಗೆ, ಅವನು ಸರಿದು ಹೋಗ್ತಾನೆ ಅಲ್ಲಿಗೆ, ಬಹಳ ಬೇಗ ಹೋಗ್ತಾನೆ. ಹಾಗಾಗಿ ಬಹುಶ್ರುತರಾಗಬೇಕು ಅನ್ನೋ ಮಾತು ತುಂಬ ಬರುತ್ತೆ. ಈ ಬಹುಶ್ರುತ ಅನ್ನೋ ಪದ ಇದೆಯಲ್ಲ, ಶ್ರೋತವ್ಯಂ, ಬಹುಭ್ಯ ಶ್ರೋತವ್ಯಂ, ಬಹುಧಾ ಶ್ರೋತವ್ಯಂ, ಕೇಳಬೇಕು, ತುಂಬ ಕೇಳಬೇಕು, ತುಂಬ ರೀತಿಯಿಂದ ಕೇಳಬೇಕು, ಅನೇಕರಿಂದ ಕೇಳಬೇಕು. ಆದರೆ ಬಹುಶ್ರುತ ಅನ್ನೋ ಒಂದು ಪದ ಬರುವಂಥದ್ದು, ಕೇಳಿದಾನೆ ತುಂಬ ಅಂತ. ಆ ಕೇಳುವಿಕೆ ಅನ್ನೋದು ಆ ಕಿವಿ ರಂಧ್ರಗಳು ಅಷ್ಟು ಉಪಯುಕ್ತವು. ಕೆಲವು ಸಾರಿ ನಮ್ಗೆ ಅನಿಸುತ್ತೆ ಕಣ್ಣಿಗಿಂತನೂ ಹೆಚ್ಚು ಉಪಯುಕ್ತ ಕಿವಿ, ಹೆಚ್ಚು ಹತ್ತಿರ ನಮಗೆ. ಯಾಕೆಂದರೆ ಕಣ್ಣಿಂದ ಕಾಣೋದು ಸುಲಭ ಅಲ್ಲ, ಆದರೆ ಕಿವಿಯಿಂದ ಕಾಣೋದು ಅದಕ್ಕಿಂತ ಸುಲಭ, ಇನ್ನೂ ಹತ್ತಿರ ನಮಗೂ, ಈ ಕಡೆಗೆ ಹತ್ತಿರ. ಅದು ಗುರು ಒಂದು ಉಪದೇಶವನ್ನು ಇಲ್ಲಿಂದ ಕಿವಿಯೊಳಗಿಂದ ಹೃದಯದಲ್ಲಿ ಇಟ್ಟರೆ ಅದು ಅದ್ಭುತಗಳನ್ನು ಮಾಡಬಲ್ಲದು, ಚಮತ್ಕಾರಗಳನ್ನು ಮಾಡಬಲ್ಲದು ಅಂತ ಶಕ್ತಿ ಇದೆ ಅದಕ್ಕೆ. ಶ್ರವಣ ಸಾಧನೆ ಪ್ರಾರಂಭ ಆಗೋದು ಸಾಂಖ್ಯದಲ್ಲೆಲ್ಲ, ಅಲ್ಲಿಂದ ಶುರುವಾಗೋದು ಶ್ರವಣ.
ಕೇಳು ಮೊದಲು ಅಂತ, ಆಮೇಲೆ ಮನನ ಅಂತ, ಪರಿಭಾವಿಸು ಕೇಳಿದ್ದನ್ನ ಅಂತ, ನಿಧಿಧ್ಯಾಸನ ಅಂತ, ಧ್ಯಾನಕ್ಕೆ ಕೇಳಿ. ಕೇಳ್ತಾ 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 ಭಾವಿಸ್ತಾ 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 ಅದನ್ನೇ ಭಾವಿಸ್ತಾ, ಧ್ಯಾನಿಸ್ತಾ 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 ಸಾಕ್ಷಾತ್ಕಾರಕ್ಕೆ ಹೋದ ಅಂತ. ಅವನು ಪ್ರಾಣಾಯಾಮ ಮಾಡೋದಿಲ್ಲ, ಅದು ಮಾಡಬಾರ್ದಂತಿಲ್ಲ, ಅದು ಆರಿಯಲ್ಲ ಅದೊಂದು. ಅವನು ಆಸನಬಂಧ ಧೀರ ಅಂದ್ ಅದಕ್ಕೆ ಹೋಗೋದಿಲ್ಲ ಅವನು, ಇದೆಲ್ಲ ಯಾವುದನ್ನು ಮಾಡೋದಿಲ್ಲ ಅವನು. ಅವನದು ಒಂದು ರೀತಿ ಸೀದಾ ದಾರಿ ಇದ್ದ ಹಾಗೆ, ಅದಕ್ಕೆ ಅವನು ಅರ್ಹನಾಗಿದ್ದರೆ, ಅದಕ್ಕೆ ಅವನು ಅಧಿಕಾರಿ ಆಗಿದ್ದರೆ, ಅಂಥ ಯೋಗ್ಯ ಗುರು ಅವನಿಗೆ ಸಿಕ್ಕಿದರೆ, ಅವನ ಕಿವಿಯೇ ಅವನನ್ನು ಪರಮಾತ್ಮನೊಳಗೆ ಕರ್ಕೊಂಡು ಹೋಗುತ್ತೆ ಅಂತ. ಅಂಥ ಕಿವಿ ಇರಬೇಕು, ಮತ್ತು ಅಂಥವರಿಗೆ ಕಿವಿ ಕೊಡಬೇಕು. ಈ ಕಿವಿ ಕೊಡೋದು ಬಹಳ ಮುಖ್ಯವಾದ, ನಾವು ಯಾರಿಗೆ ಕೊಡ್ತೇವೆ ಅಂತ ಅನ್ನೋದು ಕಿವಿಯನ್ನು ತುಂಬ ಮುಖ್ಯ. ನಾವು ಯಾರ್ಯಾರಿಗೂ ಕಿವಿ ಕೊಟ್ಬಿಟ್ರೆ ಅವ್ರು ಏನೇನೋ ತುಂಬಿಟ್ಬಿಡ್ತಾರೆ ಕಿವಿ ಒಳಗಡೆಗೆ ಅಂತ. ಹಾಗಲ್ಲ ಅಂಥ ಬಾಯಿಗೆ ಕಿವಿ ಕೊಡು. ಎಂಥ ಬಾಯಿಗೆ ಅಂದರೆ ಅಮೃತವನ್ನು ಉಗುಳುವ ಬಾಯಿಗೆ, ಅಮೃತದ ಪ್ರವಾಹವನ್ನು ಹರಿಸುವ ಬಾಯಿಗೆ ಕಿವಿ ಕೊಡಬೇಕು ನಾವು. ಆಗ ನಮ್ಮೊಳಗೆ ಅಮೃತ ತುಂಬುತ್ತದೆ, ಕೇಳೋದೇ ಸಾಧನೆ ಆಗಿಬಿಡುತ್ತೆ. ಕೇಳಿದ್ದು ಒಳಗಡೆ ಹೋಗಿ ಮರಣಕ್ಕೆ ಬಂದಾಗ ಅದು ಸಾಧನೆ ಮುಂದಿನ ಹಂತ ಆಗುತ್ತೆ. ಎಲ್ಲ ನಿಂತಾಗ ಆಳಕ್ಕೆ ಇಳಿದಾಗ ಇನ್ನು ಮುಂದಿನ ಸಾಧನೆ ಆಗುತ್ತೆ ಅಂತ ಮುಗಿದೋಯ್ತು. ಜ್ಞಾನ ಏನ ಅಂತಂದಿದ್ದು, ಜ್ಞಾನ ಏನ ಅಂತನ್ನುವಾಗ ಆ ಜ್ಞಾನಕ್ಕೆ ಅಷ್ಟೆತ್ತರದ್ದು ತುಟ್ಟದಲ್ಲಿರುವುದು, ಅದಕ್ಕೆ ಇಲ್ಲೆಲ್ಲ ಪ್ರತಿನಿಧಿಗಳಿದ್ದಾರೆ, ಮಕ್ಕಳು ಮರಿಗಳು ಮೊಮ್ಮಕ್ಕಳು ರಾಯಭಾರಿಗಳು ಇದ್ದಾರೆ, ಸಣ್ಣ ಸಣ್ಣ ಜ್ಞಾನಗಳು ಇವೆಲ್ಲ ಅಲ್ಲಿ ಕರ್ಕೊಂಡು ಹೋಗುವಂಥವು ಕಟ್ಟ ಕೊನೆಯಲ್ಲಿ ನಮ್ಮನ್ನು. ಹಾಗಾಗಿ ಹೀಗೆ ನಾವು ಕೂತು ಮಾತಾಡ್ಕೊಳ್ಳೋದಕ್ಕೆ ಹೇಳಿ ಕೇಳಿ ಮಾಡೋದಕ್ಕೆ ತುಂಬ ಅರ್ಥ ಇದೆ. ಈಗ ಎಷ್ಟೋ ಜನರಿಗೆ ಅನಿಸ್ಬೋದು ಏನಂದರೆ, ಆಯಿತು ಇಷ್ಟೆಲ್ಲ ಕೇಳಿದೆ ನಾವು, ನಾನೇನಾದ್ರು ಹೋಗಿ ಮಾಡ್ತೇನಾ, ಈಗ ಹೋಗಿ ಸಾಧನೆ ಮಾಡ್ತೇನೆ ನಾನು. ಸಾಧನೆ ಏನು ಮಾಡೋದಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು. ಸುಮ್ಮನೆ ಗುರುಗಳಿದ್ದು ಟೈಮ್ ವೇಸ್ಟು, ನಮ್ಮದು ಟೈಮ್ ವೇಸ್ಟು ಅನ್ನೋ ಹಾಗೆ. ಗುರುಗಳದ್ದು ವೇಸ್ಟ್ ಅಲ್ವಾ, ನಮ್ಮದಂತೂ ಒಂದು ಸೀರಿಯಲ್ ಆಗಿರ್ತಿತ್ತು ಇಷ್ಟೊತ್ತಿಗೆ, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ಅಂತ. ಅಲ್ಲ, ನೀವು ಗಂಭೀರವಾಗಿ ಯೋಚನೆ ಮಾಡಿದ್ರು ಕೂಡ ನಾವೇನು ಮಾಡದೇ ಇದ್ದರೆ, ಸಾಧನೆ ಮಾಡದೇ ಇದ್ದರೆ ವ್ಯರ್ಥ ಅಲ್ವಾ ಅಂತ ಅನ್ಸುತ್ತೆ. ನಮಗೆ ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು, ವ್ಯರ್ಥ ಅಲ್ವೇ ಅಲ್ಲ, ಈ ಕೇಳಿದ್ದಿದೆಯಲ್ಲ ಒಂದು ಸಂಸ್ಕಾರ ಉಂಟು ಮಾಡಿರುತ್ತೆ ಒಳಗಡೆಗೆ, ಒಳಗೋಗಿ ಒಂದು ಗುರುತು ಮಾಡಿರುತ್ತೆ ಅದು, ಅದು ಒಂದಿನ ಎದ್ದು ಬರುತ್ತೆ ಅದು ಹೇಳೋರವ್ರು ಯಾವಾಗಲೂ. ಅಂಥ ಒಂದು ಮುಹೂರ್ತ ಒದಗಿ ಬಂದಾಗ, ಅಂಥ ಕಾಲ ಕೂಡಿ ಬಂದಾಗ, ವಾತಾವರಣ ಸೇರಿ ಬಂದಾಗ, ಎಲ್ಲೋ ಒಳಗಿರುವ ಬೀಜ ಇದ್ದಕ್ಕಿದ್ದಾಗ ಚಿಗಿತು ಮೊಳೆತು ಅದು ಎದ್ದು ಬರುತ್ತೆ. ಮತ್ತೆ ಈ ಹುಲ್ಲಿನ ಬೀಜಗಳು ನೋಡಿ, ನೂರಾರು ವರ್ಷ ಮಳೆ ಬರದೇ ಇದ್ದರೂ ಸತ್ತೋಗಿರೋದಿಲ್ಲ ಅವು. ಆಮೇಲೆ ಒಂದು ಮಳೆ ಬಂತು ಅಂದರೆ ಚಿಗುರುತ್ತವೆ, ಕೂಡಲೇ ಚಿಗುರುತ್ತವೆ, ಬೆಂಕಿ ಹಾಕಿ ಸುಟ್ಟ ಮೇಲೂ ಕೂಡ ಹುಲ್ಲು ಚಿಗುರುತ್ತೆ ಮಳೆ ಬಂದಾಗ. ಮತ್ತೆ ಹಾಗೆ ಇವೆಲ್ಲ ಅಮೃತ ಬೀಜಗಳು. ಶುತಂ ಭಾರತಿ ಪಾಪಾನಿ, ಕೇಳಿದಷ್ಟಕ್ಕೆ ಎಷ್ಟು ಪಾಪಗಳನ್ನು ನಾಶ ಮಾಡ್ತಾ ಇರುತ್ತೆ. ನಾವು ಸದ್ವಿಷಯಗಳನ್ನು ಅನುಸಂಧಾನ ಮಾಡ್ತಾ ಇರುವಾಗ, ನಾವು ಸದ್ವಿಷಯಗಳಲ್ಲಿ ನಮ್ಮ ಕಿವಿ ಮನಸ್ಸನ್ನು ಇಟ್ಟಾಗ ಆ ದಿವ್ಯತೆ ಒಳಗೆ ಹೋಗ್ತಾ ಇರುತ್ತೆ ಅಲ್ವಾ. ಅವನ ವಿಷಯ, ಆ ದಿವ್ಯ ವಿಷಯ ನಮ್ಮೊಳಗೆ ಹೋಗ್ತಾ ಇರುತ್ತಲ್ವಾ, ಅದೇನು ಸುಮ್ಮನೆ ಏನದು, ಅದೇನು ವ್ಯರ್ಥವಾದು ಅಲ್ವೇ ಅಲ್ಲ. ಒಳಗೆ ಹೋಗಿ ಕಾಯ್ತಾ ಇರುತ್ತೆ ಅದು, ತನಗೆ ಮೆಜಾರಿಟಿ ಬರೋದಕ್ಕೆ ಕಾಯ್ತಾ ಇರುತ್ತೆ. ಈಗ ಮೆಜಾರಿಟಿ ಬೇರೋದಕ್ಕಿದೆ ಈಗ, ಹಾಗಾಗಿ ಅದ್ರದ್ದು ನಡೀತಾ ಇದೆ. ಅರ್ಧ ಗಂಟೆ, 8 ಗಂಟೆಯಿಂದ 8:30 ತನಕ ಇದು, ಆಮೇಲೆ 23 ಗಂಟೆ ಅದು ಅಂತ ಸುಮ್ಮನೆ ಮಾತಿಗೆ ಹೇಳೋದು ಹಾಗೆ ಆಗಬೇಕು ಅಂತಲ್ಲ. ವರ್ಸ್ಟ್ ಕಮ್ ಆಗಿರ್ಬೋದು ಸನ್ನಿವೇಶ ಅಂತ. ಆಗ ಇದು ಹೋಗಿ ತನ್ನ ಅಲ್ಲಿ ಹೋಗಿದ್ದು ನಾಶವಾಗೋದಿಲ್ಲ, ಉಳ್ಕೊಂಡಿರುತ್ತೆ ಒಳಗೆ ಅದು. ಕೆಟ್ಟದನ್ನು ಕೇಳಬೇಕಾದ್ರು ಕೂಡ ತುಂಬ ಜಾಗ್ರತೆ ಬೇಕು. ಅವನು ಅವರು ಎಲ್ಲಿವರೆಗೆ ಹೇಳ್ತಾ ಇದ್ರು ಅಂದರೆ, ಈಗ ಒಬ್ಬ ಗಾಯಕ ಚೆನ್ನಾಗಿ ಹಾಡ್ತಾನೆ ಅಂತ ಕೇಳಿಬಿಡಬಾರ್ದಪ್ಪ ಹಾಡನ್ನು ಅಂತ ಹೇಳ್ತಾ ಇದ್ರು ಅವರು. ಯಾಕೆಂದರೆ ಒಬ್ಬ ವ್ಯಕ್ತಿಯ ಸ್ವರ ಅವನ ಇಡೀ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತೆ. ಅವನೊಬ್ಬ ಕುಡುಕನಾಗಿದ್ದರೆ ಅವನ ಸ್ವರದಲ್ಲಿ ಬಂದಿರುತ್ತೆ ಅದು, ಅವನ ಜೀವನದ ಪಾಪಗಳು ಪುಣ್ಯಗಳು ಅವನ ಕರ್ಮಗಳು ಅವನ ಇಡೀ ವ್ಯಕ್ತಿತ್ವ ಅಂತ ಸ್ವರದಲ್ಲಿ ಇರುತ್ತೆ. ಕೇಳಿದವರ ಮೇಲೆ ಕೇಳಿದವರಿಗೆ ಬರೀ ಖುಷಿ ಕೊಡೋದು ಮಾತ್ರ ಅಲ್ಲ, ತನ್ನ ವ್ಯಕ್ತಿತ್ವವನ್ನು ಹಚ್ಚುತ್ತಾ ಇರ್ತಾನೆ ಅವನು, ಅದು ಕೂಡ ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ಒಂದು ಸಂಗೀತ ಕೇಳಬೇಕು ಅಂದರು ಸುಮ್ಮನೆ ಅವನು ಚೆನ್ನಾಗಿ ಹಾಡ್ತಾನೆ ಸಾಕು ಅನ್ನೋ ಥರ ಹೋಗಬಾರದು. ವ್ಯಕ್ತಿ ಹೇಗೆ ಅವನು ವ್ಯಕ್ತಿ ಎಂಥವನು ಅವನು, ಅವನು ಸಾತ್ವಿಕ ವ್ಯಕ್ತಿಯಾಗಿದ್ದರೆ ಅದನ್ನು ಕೇಳೋದು ತುಂಬ ಪ್ರಶಸ್ತ. ಅಂಥ ಗಾನ ಕೇಳಿದಾಗ ನಮ್ಮ ಮೇಲೆ ಸಾತ್ವಿಕ ಪರಿಣಾಮ ಆಗುತ್ತೆ.
ಇಲ್ಲದೆ ಇದ್ದಾಗ ಬೇರೆ ಥರ ಪರಿಣಾಮಗಳಾಗುತ್ತೆ. ಅವನಲ್ಲಿ ಏನಿದೆ ಅದನ್ನು ತಾನೇ ಕೊಡೋಕ್ಕೆ ಸಾಧ್ಯ ಅವನು. ಮತ್ತು ಅವನು ಆದ್ಯ ವ್ಯಕ್ತಿತ್ವದ ಒಂದು ಭಾಗ ಆಗಿದ್ದರಿಂದ ಸ್ವರ ಅಂದರೆ ಅಲ್ಲ, ಅವನ ವ್ಯಕ್ತಿತ್ವದ ಎಲ್ಲ ಅಂಶಗಳು ಇರಲೇಬೇಕು ಅವನು, ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಈಗ ಅವನು ಬೆಳ್ಳುಳ್ಳಿ ತಿಂದು ಮಾತಾಡ್ತಾ ಇದ್ದರೆ ಮಾತಾಡುವಾಗ ಬೆಳ್ಳುಳ್ಳಿ ಅದು ಪರಿಮಳ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಅದು ಬರುತ್ತಾ ಇರ್ಬೋದು ಅಂತ ಮಾತಾಡುವಾಗ. ಬೆಳ್ಳುಳ್ಳಿ ಔಷಧಕ್ಕೂ ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನೇ ಆ ಶಬ್ದ ಬಳಸಿದ್ದು. ಇನ್ನು ಏನು, ನಮ್ಮ ಏನು ತಿಂತಿದ್ದಾನೆ ಅದರ ಪರಿಮಳ ಮಾತಾಡೋ ಹೊರಗೆ ಬರಲೇಬೇಕಲ್ವಾ? ಏಲಕ್ಕಿ ಬಾಯಿಯೊಳಗಿದ್ರೆ ಏಲಕ್ಕಿ ನಮಗೆ ಕಾಣದೇ ಇದ್ರು ಮಾತನಾಡುವಾಗ ಪರಿಮಳ ಬಂದೇ ಬರುತ್ತೆ, ಅದರದ್ದು ಬರದೇ ಇರೋದಿಲ್ಲ. ಹಾಗೆ ಅವನು ಅವನು ಅಂಥ ಒಳ್ಳೆಯವನಾಗಿದ್ದರೆ ಆ ಸ್ವರದಲ್ಲಿ ಅದರ ಪರಿಮಳ ಇರುತ್ತೆ, ಇಲ್ಲದಿದ್ದರೆ ಅದು ಇರೋದಿಲ್ಲ. ಹಾಗಾಗಿ ಸುಮ್ಮನೆ ಅವನು ಚೆನ್ನಾಗಿ ಹಾಡ್ತಾನೆ ಅಂದರೆ ಅಂದರೆ ಈಗ ಸರ್ಕಸ್ ಮಾಡೋರು ಇರ್ತಾರೆ, ಚೆನ್ನಾಗಿ ಶರೀರವನ್ನು ಹೇಗೆ ಬೇಕಾದಾಗ ಬಳಕಿಸ್ತಾ ಇರ್ತಾರೆ, ಅವರು ಹೀಗೆ ನಿಲ್ತಾರೆ ಹೀಗೆ ನಿಲ್ತಾರೆ ಏನೇನೋ ಮಾಡ್ತಾರೆ. ಹಾಗೆ ಸ್ವರವನ್ನು ಹಾಗೆಲ್ಲ ಮಾಡೋಕ್ಕೆ ಬರ್ಬೋದು. ಹಾಗೆಲ್ಲ ಮಾಡೋಕ್ಕೆ ಬಂದು ಮಾತ್ರಕ್ಕೆ ಅವನು ಒಳ್ಳೆ ಗಾಯಕ ಅಂತಲ್ಲ, ಅವನಲ್ಲಿ ಅವನ ಭಾವ ಏನು, ಭಾವ ಏನು ಅಂತ ಪ್ರಶ್ನೆ ಇದು. ಭಾವ ಏನು, ರಾಗ ಅದೇ ಅದು, ಅದು ಬರುತ್ತೆ ಅಲ್ಲಿ. ರಾಗ ಅಂದ್ರೆ ಅಂಟು ಅಂತ ಅರ್ಥ, ಆ ರಾಗ ಶಬ್ದಕ್ಕೆ ಅಂಟು ಅನ್ನೋ ಅರ್ಥ ಇದೆ. ಈ ಭಾವವನ್ನು ಅಂಟಿಸ್ಕೊಂಡು ಹೊರಗಡೆ ಬರುತ್ತೆ ಅದು, ಅದೇ ರಾಗ ಅಂದ್ರೆ. ಎಲ್ಲ ರಾಗಗಳಿಗೂ ಆ ಸ್ವಭಾವ ಐತೆ, ಏನೇನೋ ಭಾವಗಳನ್ನ ನಡೆಸ್ಕೊಂಡು ಹೊರಗಡೆ ತರ್ತಾವು ಅಂತ. ಹಾಗಾಗಿ ನಾವು ಸುಮ್ಮನೆ ಹಾಗೆ ಕೇಳ್ತಾ ಹೋಗಬಾರ್ದು. ಒಬ್ಬನ ಸಂಸರ್ಗವನ್ನು ಮಾಡಬೇಕಾದ್ರೆ ಎಚ್ಚರಿಕೆ, ಈ ಜವಾಬ್ದಾರಿ ಇದೆ ಅಂತ ಅನ್ನೋ ಕಾರಣಕ್ಕೆ ಅದನ್ನು ನಾನು ನೆನಪಿಸ್ಕೊಂಡು. ಹಾಗೆ ಈ ಜ್ಞಾನ ಮತ್ತು ಯೋಗ ಅನ್ನುವಾಗ ಅಂತ, ಈ ಜ್ಞಾನ ಅನ್ನುವುದು ಅಲ್ಲಿಂದ ಪ್ರಾರಂಭ ಆಗುತ್ತೆ, ಶ್ರವಣ ಮನನ ನಿಧಿಧ್ಯಾಸನ ಹಾಗೆ ಹೋಗುತ್ತೆ ಅದಂತ. ಸಾಂಖ್ಯಯೋಗ, ಜ್ಞಾನಯೋಗ ಗೀತೆಯಲ್ಲೂ ಇದೇ ಅರ್ಥದಲ್ಲೇ ಬಳಸ್ತಾರೆ ಅದನ್ನು. ತಪಸ್ಸು ಯೋಗ ಅನ್ನುವಾಗ ಶರೀರವನ್ನು ಬಳಸಿ, ಅದ್ಭುತವಾಗಿದೆ ಎರಡೂ ಕೂಡ, ಏನು ಯಾವುದಕ್ಕೆ ಯಾವುದು ಕಡಿಮೆ ಅಲ್ಲ, ಯಾವುದಕ್ಕೆ ಯಾವುದು ಕಡಿಮೆ ಅಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಅದನ್ನು. ತುಂಬ ಚೆನ್ನಾಗಿದೆ ರಸ್ತೆ ಅದು, ಆದರೆ ಎಲ್ಲರೂ ಹೋಗಿ ಬರೋ ಎಲ್ಲರಿಗೂ ಪರ್ಮಿಷನ್ ಇಲ್ಲ ಅಲ್ಲಿ ಹೋಗೋದಕ್ಕೆ, ಆ ಥರದ ರಸ್ತೆ ಅದು. ಯೋಗದ ವಿಶಿಷ್ಟ ಏನಂದರೆ ಯಾರು ಬೇಕಾದರೂ ಮಾಡ್ಬೋದು, ಯುವ ವೃದ್ಧ ಅತಿವೃದ್ಧೋವ ಯಾರು ಬೇಕಾದರೂ ಮಾಡಬಹುದಾದದ್ದು ಅದು ಯೋಗವೆನ್ನುವುದು. ಅಂದರೆ ನೀನು ಎಲ್ಲಿದೆಯೋ ಅಲ್ಲಿಂದ ಶುರು ಮಾಡೋಣ, ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದು. ಬಹಿರಂಗವನ್ನೇ ಬೆಳೆಸಿ ಅಂತರಂಗವನ್ನು ತಲುಪುವಂಥದ್ದು ಯೋಗ, ಅಂತರಂಗವನ್ನೇ ಬೆಳೆಸಿ ಅಂತರಂಗವನ್ನು ತಲುಪುವಂಥದ್ದು ಸಾಂಖ್ಯ. ಇದೋ ಅದೋ ಅಂತ ಕೇಳಿದ್ದು ಶುಕ ಜ್ಞಾನ ಏನ ತಪಸ ಅಥವಾ, ಭಾಳ ಸಿಂಪಲ್ ಕೇಳುತ್ತೆ ಕೇಳಬೇಕಾದ್ರೆ ನಮಗೆ, ಅದರ ಒಳಗೆ ಹೇಳಿದ್ರೆ ಅಷ್ಟು ವಿಷಯ ಇದೆ ಅದರಲ್ಲಿ. ಹಾಗೆ ಮಾತು ಮುಗಿಸುವಾಗ ಒಂದು ಮಾತು, ಸಾಧಕನಿಗೆ ಸಿದ್ಧನಿಗೆ ಯಾವುದೆಲ್ಲ ಸಹಜವೋ ಸಾಧಕನಿಗೆ ಅದೆಲ್ಲ ಸಾಧನೆ ಅಂತೆ. ಸಿದ್ಧಿಯನ್ನು ತಲುಪಿದವನಿಗೆ ಯಾವುದು ಸಹಜವಾಗಿರುತ್ತೋ ಅದನ್ನೇ ಸಾಧನೆ ಮಾಡಬೇಕು ಉಳಿದವರು ಅಂತ. ಈಗ ಸಿದ್ಧಿಯನ್ನು ತಲುಪಿದ ಮೇಲೆ ಅವನು ಉಸಿರಾಟ ಹೇಗಿರುತ್ತೋ ಅದನ್ನು ಸಾಧನೆ ಮಾಡ್ತಾ ಇರ್ತಾನೆ, ಅವನಿಗದು ಸಹಜ ಅದು. ಇವನು ಸಾಧನೆ ಮಾಡ್ತಾ ಇರ್ತಾನೆ ಸಾಧಕ ಅದನ್ನೇ. ಸಿದ್ಧಿಯನ್ನು ತಲುಪಿದವನಿಗೆ ಯಾವ್ಯಾವ ಗುಣಗಳು, ದೈವಿ ಗುಣಗಳು ಯಾವುದು ಬಂದಿರುತ್ತವೆ ತಾನಾಗಿ, ಅವನು ಅದನ್ನು ಇವನು ಅಭ್ಯಾಸ ಮಾಡ್ತಾ ಇರ್ತಾನೆ. ಹಾಗೆ ಅವನಿಗೆ ಸಹಜ, ಇವನು ಅದನ್ನು ಸಾಧನೆ ಮಾಡ್ತಾ ಇರ್ತಾನೆ. ಸಿದ್ಧನಿಗೂ ಸಾಧಕನಿಗೂ ವ್ಯತ್ಯಾಸ ಅಷ್ಟೇ, ಅವನು ಸಾಧನೆ ಮಾಡ್ತಾ ಇರೋದಿಲ್ಲ, ಅವನಿಗೆಲ್ಲ ಸಹಜವಾಗಿರುತ್ತೆ, ಸಹಜವಾಗಿ ಅವ್ರಭವಿಸುತ್ತೆ ಅವನಿಗೆ ಇದೆಲ್ಲವೂ ಕೂಡ. ಇವನು ಅದನ್ನು ಮಾಡ್ತಾ ಇರ್ತಾನೆ. ಸಮಾಧಿ ಅವನಿಗೆ ಸಹಜವಾಗಿರುತ್ತೆ, ಯಾವಾಗಲೂ ಸಮಾಧಿಗೆ ಹೋಗ್ತಾನೆ, ಯಾವಾಗಲೂ ಎದ್ದು ಬರ್ತಾನೆ ಸಮಾಧಿಯಿಂದ, ಇವನು ಅದನ್ನು ಸಾಧನೆ ಮಾಡ್ತಾ ಇರ್ತಾನೆ. ಹಾಗೆ ಈ ಜ್ಞಾನ ಅನ್ನೋದು ಅವನಿಗೆ ಸಹಜ, ಅದನ್ನು ಸಾಧನೆ ಮಾಡ್ತಾ ಇರ್ತಾನೆ ಇವನು. ಸಾಂಖ್ಯ, ಸಾಂಖ್ಯದ ರಸ್ತೆಯಲ್ಲಿ ಹೋಗೋನು, ಜ್ಞಾನದ ರಸ್ತೆಯಲ್ಲಿ ಹೋಗೋನು, ಅದನ್ನು ಸಾಧನೆ ಮಾಡ್ತಾ ಇರ್ತಾನೆ. ಅವನಿಗೆ ಇವನಿಗೆ ಯಾರು ಹೇಳ್ತಾ ಇದ್ದಾನೆ, ಅವನಿಗೆ ಅನುಭವ, ಅದು ಅನುಭವ ಶಬ್ದ ರೂಪದಲ್ಲಿ ಬರ್ತಾ ಇದೆ. ಆ ಶಬ್ದವನ್ನು ಇಟ್ಕೊಂಡು ಸಾಧನೆ ಮಾಡ್ತಾ ಹೋಗ್ತಾನೆ. ಶ್ರವಣ ಮರಣ ನಿಧಿಧ್ಯಾಸನ ಅಂತ ಅದು ಜ್ಞಾನಯೋಗ. ಅದು ಯೋಗ ಅಂದರೆ ಹಾಗಲ್ಲ, ಕರ್ಮಯೋಗ ಅಥವಾ ಯೋಗ ಅಂತ ಕರೀತಾರೆ, ಯೋಗ ಅಂದರೆ ಹಾಗಲ್ಲ. ಯೋಗ ಅಂದರೆ ಇಲ್ಲಿಂದ ಶುರು ಮಾಡು, ಸರಿ ಕೂತ್ಕೋ, ಸರಿ ಉಸಿರಾಡು, ಹಾಗೆ ಶುರುವಾಗುತ್ತೆ ಅದೊಂದು. ನೆಟ್ಟಿಗೆ ನೋಡು ಅಥವಾ ಮುಚ್ಚು ಕಣ್ಣು, ಹಾಗೆ ಶುರುವಾಗುತ್ತೆ ಅದೊಂದು. ಮುದ್ರೆಗಳನ್ನು ಮಾಡು, ಬಂಧಗಳನ್ನು ಮಾಡು, ತುಂಬ ಚೆನ್ನಾಗಿದೆ ಅದು ಕೂಡ. ಇದೋ ಅದು ಅಂತ ಜನಕ ಕರ್ಮಯೋಗಿ ಪರಮ ಜ್ಞಾನವನ್ನು ತಲುಪಿದವನು. ಹಾಗೆ ನೀನು ಜ್ಞಾನ ತಲುಪಿದೆಯೇ, ನೀನು ಕರ್ಮಯೋಗಿ ಅಂತ ಪ್ರಸಿದ್ಧ ಅಲ್ವಾ, ಇದು ಅದ ಯಾವುದು ಹೇಳು ಅಂತ ಕೇಳಿದ ಶುಕಮನಿ ಹೋಗಿ. ಅದಕ್ಕೆ ಜನಕ ಏನು ಹೇಳಿದ ಅನ್ನೋದನ್ನು ನಾಳೆ ನೋಡೋಣ ಅಂತ. ಈ ಮೂರು ದಿವಸ ನಾಳೆ ನೋಡ್ತಾ ಇದ್ದೀವಿ ಜನಕ ಏನು ಹೇಳಿದ ಅದಕ್ಕೆ. ಪ್ರಶ್ನೆನೇ ಮುಗಿದಿಲ್ಲ, ಪ್ರಶ್ನೆ ವಿವರಣೆ ಕೊಡಬೇಕಲ್ಲ ಮೊದಲು. ಹಾಗಾಗಿ
ಅದಕ್ಕೆ ಜನಕ್ಕೆ ಏನು ಹೇಳಿದೆ ಅನ್ನೋದು, ನಾವು ಯಾವ ಟಾಪಿಕ್ ಯಾವ ವಿಷಯದ ಮೇಲೆ ಮಾತಾಡ್ತಾ ಇದ್ದೇವೆ ಅಲ್ಲಿಗೆ ಬರುತ್ತೆ, ಸಹಜವಾಗಿ ಬರುತ್ತೆ ಅದು ತಾನಾಗಿ ಅಂತ. ಕಿಂ ಕಾರ್ಯಂ ಬ್ರಾಹ್ಮಣೇ ನೀಹ, ಏನು ಮಾಡಬೇಕು ಇಲ್ಲಿ ಅಂತನ್ನೋದಕ್ಕೆ ಉತ್ತರವೇ ನಾವೀಗ ಯಾವ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೇವೆ ಕೆಲವು ದಿವಸದಿಂದ ಅದೇ ಮಾಡಬೇಕು ಅಂತ, ಅದೇ ಉತ್ತರ ಅದಕ್ಕೆ ಬ್ರಹ್ಮಚರ್ಯ. ನಾಳೆ ನೋಡೋಣ. ಹರೇ ರಾಮ್.